ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಹೊರಟಿದ್ದು ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು, ಸೊ ಪರಳಿ ವೈಜನಾಥ್ ಅಂತ ಹೇಳಿ ಜ್ಯೋತಿರ್ಲಿಂಗ ಇದೆ, ಸೊ ಅಲ್ಲಿಗೆ ಹೊರಟಿದ್ದೀನಿ. ಬನ್ನಿ ನೋಡಿ, ನಮ್ಮ ಕಲಬುರಗಿಯಿಂದ ಈಗ ಮಹಾರಾಷ್ಟ್ರದ ಮಾರ್ಗ ಚೆಕ್ಪೋಸ್ಟ್ ಅಂತ ಬಂದಿದ್ದೀವಿ. ಈಗ ಮಹಾರಾಷ್ಟ್ರ ಚೆಕ್ಪೋಸ್ಟ್ ಲಾತೂರ್ ಸಿಗುತ್ತೆ. ಇದು ಲಾತೂರ್ ರೋಡು, ಇಲ್ಲಿಂದ ಸುಮಾರು 120-130 ಇರಬೇಕು ಪರಳಿ ವೈಜನಾಥ್. ಸೊ ಈಗ ಹೋಗ್ತಾರೆ, ಭಾಳ ಟೀಪ್ ರೈಟ್ ತೊಗೋಬೇಕು ಅಂತ ಆಸೆ ಆಗ್ತಿದೆ. ನೀವು ಚಳಿ ಆಗ್ತಿದೆ ಅಲ್ಲಿ. ಲಾತೂರ್ 69.5 ರೋಡು ಈಗ ಲಾಂಗ್ ಜರ್ನಿ ಬಂದು ತಲುಪಿದ್ದೀವಿ. ಸುಮಾರು 100 ಕಿಲೋಮೀಟರ್ ಬಂದು ರೀಚ್ ಆದ್ವಿ. ನಂದು ಟೀ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್. ಇದು ಮಹಾರಾಷ್ಟ್ರದ ಒಂದು ದೃಶ್ಯ ಇದು. ಇವ ತಾತ ನೋಡಿ, ಸುಮಾರು 70-80 ವಯಸ್ಸಾಗಿರ್ಬೇಕು. ಅಲ್ಲಿರೋ ಒಂದು ಸುತ್ತಲಿನ ಏನು ಕಸ ಏನಿದೆ, ಗಿಡ ಒಂದು ಸಣ್ಣ ಗಿಡಗಳನ್ನೆಲ್ಲ ಕಿತ್ತಿ ಕ್ಲೀನ್ ಮಾಡ್ತಾ ಇದ್ದಾನೆ ಮುತ್ಯ. ನೋಡಿ, ಗ್ರೇಟ್ ಅಲ್ವಾ? ಒಂದು ಸ್ಟ್ಯಾಚ್ಯೂನ ಮರ್ಯಾದೆ ಹೆಂಗಿರಬೇಕು, ಆಮೇಲೆ ಆ ಸುತ್ತಮುತ್ತಲಿನ ಕ್ಲೀನಿಂಗ್ ಮಾಡಬೇಕು ಅಂತ ಈ ತಾತ ನೋಡಿ ಕಲೀರಿ. ನೋಡಿ, ನಡಿಯಕ್ಕೆ ಕೂಡ ಬರ್ತಿಲ್ಲ ಆ ತಾತನಿಗೆ. ಕಷ್ಟ ಇದ್ರೂ ಕೂಡ ಒಂದು ಕ್ಲೀನ್ ಮಾಡ್ತಿದ್ದಾನೆ ಒಂದು ಸ್ಟ್ಯಾಚ್ಯೂ ಸುತ್ತಮುತ್ತಲಿನ ಒಂದು ಏರಿಯಾನ. ನೋಡಿ, ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಇದು. ನೋಡಿ, ಗಿಡಗಳನ್ನು ಕಸನ ಕ್ಲೀನ್ ಮಾಡಿ ಸೈಡ್ಗೆ ಹಾಕ್ತಾ ಇದ್ದಾರೆ. ಸೊ ಇಂಥ ಒಬ್ಬ ಮನುಷ್ಯನಿಗೆ ಗ್ರೇಟ್ ಅಲ್ವಾ? ನೋಡಿ, ಈಗ ನಾವು ಪರಳಿ ವೈಜನಾಥ್ ಬಂದು ರೀಚ್ ಆಗಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಟು ಈಗ 10 ಗಂಟೆಗೆ ಬಂದು ಪರಳಿ ವೈಜನಾಥ್ ರೀಚ್ ಆದ್ವಿ. ದರ್ಶನ ಕರಪತ್ತು ಸರ್. ಎರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ದೇವಸ್ಥಾನ ಸುಮಾರು ಇತಿಹಾಸಗಳನ್ನು ಹೊಂದಿದೆ. ಈ ದೇವಸ್ಥಾನ ಕೂಡ ಕಾಣಿಸ್ತಿದೆಯಾ, ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 1000+ ವರ್ಷಗಳಿಂದ ಈ ದೇವಸ್ಥಾನ ಇಲ್ಲಿದೆ. ಇದು ಒಂದು ವಿವಾದಿತ ಪರಳಿ ವೈಜನಾಥ್ ಅಂತಲೂ ಹೇಳ್ತಾರೆ. ಯಾಕೆಂದರೆ ಪರಳಿ ವೈಜನಾಥು ಇದು ಒಂದು ಜ್ಯೋತಿರ್ಲಿಂಗ ಹೌದು, ಬಟ್ ಇದೇ ಥರ ಜ್ಯೋತಿರ್ಲಿಂಗಗಳು ಇಂಡ್ಯಾದಲ್ಲಿ ಇನ್ನೂ 2 ಇದೆ. ಅದರಲ್ಲಿ ಯಾವುದು ಜ್ಯೋತಿರ್ಲಿಂಗ ಅಂಥೇಳಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಅದನ್ನೇ ದೊಡ್ಡ ದೊಡ್ಡ ವಿದ್ವಾಂಸರು ಅದನ್ನು ಹುಡುಕ್ತಾ ಇದ್ದಾರೆ, ಯಾವುದು ಜ್ಯೋತಿರ್ಲಿಂಗ ಒರಿಜಿನಲ್ ಅಂತೇಳಿ. ಯಾವುದು ಜ್ಯೋತಿರ್ಲಿಂಗ ಒರಿಜಿನಲ್ ಅಂತೇಳಿ ನಮಗೂ ಕೂಡ ಗೊತ್ತಿಲ್ಲ. ಪರಳಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ತುಳಜಾಪುರಕ್ಕೆ ಬಂದ್ವಿ, ತುಳಜಾಪುರ ಅಂಬಾಭವಾನಿ ಟೆಂಪಲ್ ದರ್ಶನ ಮಾಡೋಕ್ಕೆ. ಸೊ ದಸರಾ ಟೈಮಲ್ಲಿ ಇಲ್ಲಿ ತುಂಬಾ ವಿಶೇಷವಾದ ಪೂಜೆ ಹಾಗೂ ಅಲಂಕಾರಗಳನ್ನು ಮಾಡಿರ್ತಾರೆ. ನೋಡಿ, ಈ ಥರ ಮಾಡಿರ್ತಾರೆ ದೇವಿನ. ಸೊ ಹೂವಿನಿಂದ ಮಾಡಿರೋ ಒಂದು ಮೂರ್ತಿ ನೋಡಿ ಹೇಗಿದೆ, ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ನಮ್ಮ ಕಡೆ ಇದು ಈ ಥರ ಕಾಣಿಸುತ್ತೆ ಅಂತ. ಸೊ ನೋಡಿ, ಫುಲ್ಲು ಜನಗಳು ತುಂಬಿದೆ. ನಮಗೆ ದರ್ಶನ ಆಗೋಕ್ಕೆ 2.5 ಅವರ್ ಆಯಿತು. ಸೊ ಯೂಶಲಿ 4-5 ಅವರ್ ಆಗುತ್ತೆ. ಸೊ ಹಬ್ಬ ನಿಯರ್ ಆಗ್ತಾ ಇದ್ದಂಗೆ ಸುಮಾರು 7-8 ಗಂಟೆ ಕೂಡ ಆಗುವ ಸಂಭವ ಇದೆ. ನೋಡಿ, ಹೊರಗಡೆ ಎಂಟ್ರೆನ್ಸಲ್ಲಿ ಇದು ಲೈಟಿನ ಅಲಂಕಾರ ಮಾಡಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಅಂಬಾಭವಾನಿ ಚಿತ್ರಗಳನ್ನು ಇಲ್ಲಿ ಲೈಟಿನ ಮೂಲಕ ಅಲಂಕಾರ ಮಾಡಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯದು, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಅಲ್ಲಿ ದೇವಿ ಕೂಡ ಇದೆ. ನೋಡಿ, ಕಾಣಿಸ್ತಿದೆಯಾ ದೇವಿ? ದರ್ಶನ ಮಾಡ್ಕೊಳ್ಳಿ. ನಮಸ್ಕಾರ.